ಎಲ್ಲರಿಗೂ ನಮಸ್ಕಾರ. ಕಿರುಚಿತ್ರಗಳಲ್ಲಿ ನಟಿಸಿದ್ದ ನಟ ಸತೀಶ್ ವಜ್ರ ಅವರನ್ನ ಚಾಕುವಿನಿಂದ ಇರಿದು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಘಟನೆ ಕುರಿತಂತೆ ದಿಗ್ಭ್ರಮೆ ವ್ಯಕ್ತಪಡಿಸಿರುವ ಸ್ನೇಹಿತ ಸಾವಿನ ರಹಸ್ಯವನ್ನ ಬಯಲು ಮಾಡಿದ್ದಾರೆ. ಹಾಗಾದ್ರೆ ಏನಾಯ್ತು, ಸ್ನೇಹಿತ ಹೇಳಿದ್ದೇನು, ಎಲ್ಲಾ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹೌದು, ಸಾವಿನ ಸುದ್ದಿ ಕೇಳಿ ಆಘಾತಕ್ಕೆ ಒಳಗಾಗಿದ್ದೀವಿ ಅಂತ ಹೇಳಿದ್ದಾರೆ. ಹೌದು, ಮಾಧ್ಯಮಗಳಿಗೆ ಘಟನೆ ಕುರಿತಂತೆ ಪ್ರತಿಕ್ರಿಯೆ ನೀಡಿದ ಸತೀಶ್ ಸ್ನೇಹಿತ ವಿಜೇತ್, ನಿನ್ನೆ ರಾತ್ರಿ ಏನಾಗಿದೆ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ, ಬೆಂಗಳೂರಿಗೆ ಬಂದು ಶಾಪ್ ಓಪನ್ ಮಾಡಿದ್ದ, ಅದೂ ಅಲ್ಲದೆ ಕಿರುಚಿತ್ರಗಳು ಸೇರಿದಂತೆ ಚಿತ್ರರಂಗದೊಂದಿಗೆ ಉತ್ತಮವಾದ ಸಂಪರ್ಕವನ್ನ ಹೊಂದಿದ್ದ, ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ನಮಗೆ ಕೊಲೆಯಾಗಿದೆ ಅಂತ ಮಾಹಿತಿ ಸಿಕ್ತು. ಆತನ ಪತ್ನಿ ಕೂಡ ಕೆಲ ತಿಂಗಳ ಹಿಂದಷ್ಟೇ ಸಾವನ್ನಪ್ಪಿದ್ರು. ನಮಗೆ ಯಾರ ಮೇಲೂ ಅನುಮಾನ ಇಲ್ಲ. ಮಂಡ್ಯದಲ್ಲಿ ನಟ ಪ್ರಜ್ವಲ್ ದೇವರಾಜ್ ಅವರ ಅಭಿಮಾನಿ ಸಂಘದ ಅಧ್ಯಕ್ಷನಾಗಿದ್ದ, ಈಗ ಇತ್ತೀಚೆಗಷ್ಟೇ ಲಗೋರಿ ಎಂಬ ಕಿರುಚಿತ್ರ ಮಾಡಿದ್ದ. ಆ ಸಿನಿಮಾ ಕೂಡ 1 ಮಿಲಿಯನ್ ಪ್ಲಸ್ ವ್ಯೂಸ್ ಅನ್ನ ಕೂಡ ಪಡೆದಿತ್ತು. ಆದರೆ ಇದೀಗ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಅವರ ಬಾಲ್ಯ ಸ್ನೇಹಿತ ನಾನು, ಅವರನ್ನ ನೋಡೋಕೆ ಅಂತಾನೆ ಬೆಂಗಳೂರಿಗೆ ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ನೀವೇನಂತೀರಾ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ.